ಇನ್ನು ಡಿ ಕೆ ಶಿವಕುಮಾರ್ ಇಡಿ ವಶದಲ್ಲಿರುವ ಬಗ್ಗೆ ರಾಜಕೀಯ ನಾಯಕರು ಏನು ಹೇಳಿದ್ದಾರೆ ನೋಡಿ. ನಾನು ಡಿ ಕೆ ಶಿವಕುಮಾರ್ ಅವರು ತುಂಬ ಆತ್ಮೀಯರು, ನಾವು ನಮ್ಮ ಹಳ್ಳಿ ಪಕ್ಕದವರೇ, ಅವರ ಹಳ್ಳಿನೂ ಕೂಡ. ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ. ಒಂದು ಇಂಥ ಅನೇಕ ಪ್ರಕರಣಗಳನ್ನು ನನ್ನ 40 ವರ್ಷದ ರಾಜಕಾರಣದಲ್ಲಿ ಬಲ್ಲವನಾಗಿದ್ದೇನೆ. ಯಾರ್ಯಾರ ಕಾಲದಲ್ಲಿ ಏನಾಯಿತು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋದ್ರ ಅವಶ್ಯಕತೆ ಇಲ್ಲ. ಅವ್ರ ಹತ್ರಿಂದ ಹೊರಗಡೆ ಬರಬೇಕು ಅನ್ನೋದು ನಮ್ಮ ಆಶಯವೂ ಕೂಡ ಆಗಿದೆ. BJP ಭಾರತೀಯ ಜನತಾ ಪಕ್ಷ ಒಂದು ಶಿಸ್ತಿನ ಪಕ್ಷ, ಶೇಡನ್ನು ಎಂದು ಕೂಡ ಮಾಡ್ತಕ್ಕಂಥವರೆಲ್ಲ. ಒಂದು ಕಾಂಗ್ರೆಸ್ನವರು ಈ ರೀತಿಯಾಗಿ ಹೇಳ್ತಕ್ಕಂಥದ್ದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೋಬೇಕು. ಆದ್ದರಿಂದ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ, ಅವ್ರ ಹತ್ರಿಂದ ಈಚೆ ಬರಲಿ ಅಂತ ಅಷ್ಟೇ ನಾನು ಹೇಳೋದಕ್ಕೆ ಇಚ್ಛೆಪಡ್ತೀನಿ. ಒಂದು ನಿಮಿಷ, ಅದೆಲ್ಲವನ್ನು ಕೂಡ ಜನ ಸೂಕ್ಷ್ಮವಾಗಿ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇದ್ದಾರೆ, ಜನನೇ ತೀರ್ಮಾನ ಮಾಡ್ತಾರೆ. ಸರ್, ದಸರಾ ವಿಚಾರವಾಗಿ ಸಾರಾಮಹೇಶ್, ನಾನು ಡಿ ಕೆ ಶಿವಕುಮಾರ್, ನಮ್ಮ ಸಮ್ ಪಾರ್ಟ್ ಆಫ್ ಕರ್ನಾಟಕ ಇಸ್ ಫೇಸಿಂಗ್ ಸಮ್ ನೋ ಸಮ್ ಬ್ಯಾಡ್ ಎಲಿಮೆಂಟ್ಸ್ ಆಲ್ವೇಸ್ ಜಾಯಿನ್ಡ್ ಇನ್ ದೀಸ್ ಪ್ರೊಟೆಸ್ಟ್, ಬಟ್ ಇನ್ಸ್ಟ್ರಕ್ಟೆಡ್ ಆಲ್ ಅವರ್ ವರ್ಕರ್ಸ್ ನಾಟ್ ಟು ಟೇಕ್ ದಿ ಲಾ ಇನ್ ಟು ದೇರ್ ಹ್ಯಾಂಡ್ಸ್ ಆ್ಯಂಡ್ ಪಾರ್ಟಿಸಿಪೇಟ್ ಇನ್ ದಿ ಪ್ರೊಟೆಸ್ಟ್ ವಿತ್ ಆಲ್ ಯು ಸಿ ಪೀಸ್ ಆ್ಯಂಡ್ ವಾಟ್ ಎವರ್ ಮಹಾತ್ಮ ಗಾಂಧೀಜಿ ಟಾಟಸ್ ದಟ್ ವಿ ಹ್ಯಾವ್ ಟು ಅಬ್ಸರ್ವ್ ದಟ್ ಇಸ್ ದಿ ಗಾಂಧೀಜಿ ಟಾಟಸ್ ಟು ಅವರ್ ಕಾಂಗ್ರೆಸ್ ಪಾರ್ಟಿ ಆ್ಯಂಡ್ ಟು ಅವರ್ ವರ್ಕರ್ಸ್. ಸೊ ವಿ ಹ್ಯಾವ್ ಆಸ್ಕ್ಡ್ ಅವರ್ ವರ್ಕರ್ಸ್ ಟು ಸ್ಟೇಜ್ ದ ಪ್ರೊಟೆಸ್ಟ್ ಪೀಸ್ಫುಲಿ. ಇಟ್ ಈಸ್ ಎ ವಿಂಡಿಕ್ಟಿವ್ ಪಾಲಿಟಿಕ್ಸ್ ಓನ್ಲಿ ಟು ಹ್ಯಾರಾಸ್ ಅಪೋಸಿಷನ್ ಲೀಡರ್ಸ್. ದೇ ಆರ್ ಡೂಯಿಂಗ್ ದಿಸ್, ಇಟ್ ಈಸ್ ಅಟ್ ದಿ ಬಿಹೆಸ್ಟ್ ಆಫ್ BJP ಪಾರ್ಟಿ. ಆಲ್ ದೀಸ್ ಥಿಂಗ್ಸ್ ಆರ್ ಹ್ಯಾಪನಿಂಗ್. ದಿ ಅರೆಸ್ಟ್ ಆಫ್ ಚಿದಂಬರಂ, ದಿ ಅರೆಸ್ಟ್ ಆಫ್ ಅರೆಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಕೋರ್ಟ್ ಏನು ತೀರ್ಮಾನ ತಗೋತು, ಅವ್ರು ಯಾಕೆ ಬೇಲ್ ಕೊಡಲಿಲ್ಲ, ಇವತ್ತು ಇಡಿನವರು ಅವರು ಅವ್ರ ವಶಕ್ಕೆ ತೊಗೊಂಡಿದ್ದಾರೆ, ಅವ್ರ ವಶಕ್ಕೆ ತಂದ್ರೆ ಈಗ ಅವರು ಸುಪ್ರೀಂ ಕೋರ್ಟ್ ಮತ್ತೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾನು ಇಷ್ಟು ಮಾತ್ರ ಹೇಳಬಲ್ಲೆ, ಡಿ ಕೆ ಶಿವಕುಮಾರ್ ಇರ್ಬೋದು, ಅವ್ರ ತಾಯಿ ಕಣ್ಣೀರು ಹಾಕಿದ್ದು ನನ್ನ ಕಣ್ಣಿಂದ ನೋಡಿದೆ. ಈ ರೀತಿ ಕಣ್ಣೀರು ಹಾಕಂಥ ಪರಿಸ್ಥಿತಿ ಯಾರು ತಂದ್ಕೋಬಾರ್ದು, ಯಾರಿಗೂ ಬರಬಾರ್ದು. ಇದನ್ನು ನಾನು ಇಷ್ಟು ಮಾತ್ರ ಹೇಳ್ತೇನೆ, ಇದು ನ್ಯಾಯಾಲಯ ಇನ್ನೂ ಇರೋದ್ರಿಂದ, ಸುಪ್ರೀಂ ಕೋರ್ಟ್ ಇನ್ನೂ ಇರೋದ್ರಿಂದ, ಸಂವಿಧಾನ ಇರೋದ್ರಿಂದ ಯಾರು ನಿಜಕ್ಕೂ ಕೂಡ ತಪ್ಪಿತಸ್ಥರಲ್ಲ, ಅವರಿಗೆ ನ್ಯಾಯ ಸಿಗುತ್ತೆ, ಈ ವಿಶ್ವಾಸ ನನಗಿದೆ. ಶಿವಮೊಗ್ಗ